हेलो हेलो यार, इधर हेलो नाम सा किसी का नाम था। ಎಲ್ಲಿಂದ? ನಾನು ದುಬೈಯಿಂದ ಮಾಡ್ತಾ ಇದ್ದೀನಿ ಸರ್। ಏನ್ ಬೇಕು? ಹಾಂ ಸರ್, ನಮಗೆ ಏನಿಲ್ಲ, ಇದು ನಾವು ಒಂದು ವಿಧವೆಯರಾಗಿರ್ತಾರಲ್ಲ, ಅವರು ಮುತ್ತೈದೆಯರ ಪೂಜೆ ಮಾಡಬೇಕು ಅಂತ ಲಕ್ಷ್ಮೀ ದೇವಿನ ಹೇಳ್ತಾರೆ। ಅದಕ್ಕೆ ನಮಗೆ ಡೌಟ್, ನಾವು ಮಾಡ್ಬೋದಾ ಮಾಡಬಾರ್ದಾ ಅಂತ। ಏನು ವಿಧವೆ, ನಾನು ವಿಧವೆ, ಲಕ್ಷ್ಮೀ ದೇವಿ ಪೂಜೆನ ಮುತ್ತೈದೆಯರೇ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ನಮ್ಮಂತವರು ಯಾರು ಮಾಡ್ಬೋದಾ? ನಾನು ಹೇಳಿದ್ರು? ವಿಧವೆ ಈಗ, ನಾನು ನಮ್ಮಂತವರು ಮಾ ಎಲ್ಲರೂ ಇವಾಗ ಮಾಡ್ಬೋದು. ಯಾವುದಕ್ಕಾದ್ರೂ ಗಂಡು ಈಗ ಹೆಣ್ಣು, ಏಯ್, ಗಂಡು ಹೆಣ್ಣು ಮಗು, ದೊಡ್ಡವರು ಮುದುಕ ಮುದುಕಿ, ವಿಧವೆ ವಿಧುರ, ಎಲ್ಲರೂ ಲಕ್ಷ್ಮಿ ಪೂಜೆ ಮಾಡ. ಓಕೆ, ಎಲ್ಲರೂ ಮಾಡ್ಬೋದಾ? ಎಲ್ಲರೂ ಮಾಡ್ಬೋದು. ನಮ್ಮಂತೆಲ್ಲ ತೊಂದರೆ ಏನು, ಪ್ರಾಣಿ ಯಾಕಂದ್ರೆ ಏನು ಪಕ್ಷಿ ಏನು ಕೂಡ ಕಟ್ಟಿಲ್ಲ? ಮಾಡ್ಬೋದು. ಹಾ, ಅಲ್ಲ, ನಮ್ಮತ್ತೆ ಯಾವ್ದಕ್ಕಾದ್ರೂ ಮನೆ ಒಳಗೆ ಕುಂಕುಮ, ನಮ್ಮ ತಾಯಿ ಕುಂಕುಮ ತಗೊಳಲ್ಲ ಬರೋ ಮುತ್ತೈದರು, ಆದ್ರೆ ಕುಂಕುಮಕ್ಕೂ ನಾವು ಹೋದ್ರೆ ಬೇಜಾರು ಮಾಡ್ಕೋತಾರೆ, ಅದಕ್ಕೆ ಆತರ ನಾವು ಮಾಡ್ಬೋದಾ ಅಂತ ಕೇಳಿದ್ವಿ ಏನಾಗಲ್ಲ, ಸರ್। ಮಾಡ್ಬೋದು. ನೀವು ಮಾಡ್ತಾರಲ್ಲ ಮಾಡ್ಬೋದಾ ಲಕ್ಷ್ಮಿಗೆ ಸರ್? ಪೂಜೆ, ಯಾರಪ್ಪನ ಪರ್ಮಿಷನ್ ತಗೋಬೇಕು? ನೀನು ನಿನ್ ಇಷ್ಟ ಅದು. ಓಕೆ, ಅಲ್ಲ, ಅದು ಭೇದ ಮಾಡ್ತಾರಲ್ಲ, ಭೇದ ಮಾಡ್ತಾರಲ್ಲ ಮುತ್ತೈದರು, ಅದಕ್ಕೆ ನಾ ಆತರ ಕೇಳ್ಕೊಂಡಿದ್ದೆ ಯಾಕಮ್ಮ ಸರ್, ನಿನ್ ಕನ್ನಡ ಒಂಥರ ಇದೆ ಮಾಡ್ಬೋದೋ ಅಲ್ವಾ? ಇಲ್ವಾ ಅಂತ ಅದಕ್ಕೆ ಯಾವ ಊರು ನಿಂದು? ನಂಗೆ ಭಯ ಆಗ್ತಾ ಇದೆ ಮಾತಾಡಕ್ಕೆ, ಕೈ ನಡುಗ್ತಾ ಇದೆ, ಅದಕ್ಕೆ ಯಾವ ಊರು ಮಾತಾಡಕ್ ಆಗ್ತಾ ಇಲ್ಲ ನಿಮ್ಮದು? ನಂಗೆ। ಅವ್ ಮೈಸೂರ್ನವ್ರು ಸರ್, ಮೈಸೂರಿಂದ ಇಲ್ಲಿ ಕೆಲ್ಸಕ್ಕೆ ಅಂತ ಬಂದಿರೋದು ಇಲ್ಲಿಗೆ ದುಬೈಗೆ। ಓಕೆ, ಮತ್ತೆ ಸುಖವಾಗಿರು. ನಿನಗೆ ಇಷ್ಟ ಬಂದ ದೇವರಿಗೆ ಪೂಜೆ ಮಾಡು. ಓಕೆ, ಅದೇ ಆತರ ಭೇದ ಭಾವ ಇಲ್ಲ ಮಾಡ್ತಿದ್ರಲ್ಲ, ಇಲ್ಲ ಭೇದ ಇಲ್ಲ ಭಾವ ಏನ್ ಮಾಡ್ತಿದ್ರಲ್ಲ ಅದಕ್ಕೋಸ್ಕರ ಇಲ್ಲ ಇಲ್ಲ, ಯಾವ ಶಾಸ್ತ್ರದಲ್ಲೂ ಬರೆದಿಲ್ಲ. ಮಾಡ್ಬೋದಾ? ಮಾಡಬಹುದು ಹಾ ಹಾ ಮಾಡಬಹುದು ಮಾಡಬಹುದು. ಕುಂತಿ ಮಾಡ್ಲಿಲ್ವಾ? ಕುಂತಿ ಮಾಡ್ಲಿಲ್ವೇನೋ ಹಾ ಪೂಜೆ? ಹಾ ಹೌದು ಸರ್, ಗಜಗೌರಿ ವ್ರತ ಮಾಡ್ಲಿಲ್ವಾ? ಹಾ ಮಾಡಿದ್ರು, ಮತ್ತೆ ಹಾ ಮಾಡಿದ್ರು। ಇನ್ನು ಉದಾಹರಣೆ ಬೇಕಾ ನಿಮಗೆ? ಇನ್ನು ನಮ್ ಜೀವನದಲ್ಲಿ ತುಂಬಾ ತೊಂದರೆಗಳಾಯ್ತು, ತುಂಬಾ ಕಷ್ಟದಲ್ಲಿದ್ದೀನಿ, ಏನು ಯಾಕೆ ಹಿಂಗ್ ಆಗೋಯ್ತು ಅಂತ ಗೊತ್ತಾಗ್ಲಿಲ್ಲ ಸಾಕಮ್ಮೆ, ಸರ್। ಇಲ್ಲ ಒಳ್ಳೇದಾಗತ್ತೆ. ಅಹೋರಾತ್ರಿನ ವಿಡಿಯೋಸ್ ಹೆಂಗ್ ಗೊತ್ತಾಯ್ತು ನಿನಗೆ? ಹೌದು ಸರ್, ಸ್ವಲ್ಪ ಫುಲ್ ನೋಡ್ತಾ ಇದ್ದೀನಿ ಸರ್ ನಾನು, ಆದ್ರೆ ರಾತ್ರಿ ನೋಡೇ ಮಲಗದ್ ಅದನ್ನೆಲ್ಲ ಫುಲ್ ಎಲ್ಲ ನೋಡ್ತೀನಿ ನಾನು, ನಾನು ಒಂದು ಒಂದ್ ತಿಂಗಳಿಂದ ನೋಡ್ತಾ ಇದ್ದೀನಿ ಸರ್, ನಂಗೆ ಗೊತ್ತಾಗ್ಲಿಲ್ಲ ಅವೆಲ್ಲ ಏನು ಅಂತ ಗೊತ್ತಾಗಲ್ಲ ನಂಗೆ, ನಂಗೆ ಎಜುಕೇಶನ್ ಇಲ್ಲ, ಅಲ್ಲಿ ಏನ್ ತೆಗಿಬೇಕು ಏನ್ ನೋಡ್ಬೇಕು ಅಂತ ಗೊತ್ತಾಗಲ್ಲ, ಈಗ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದೆ, ಆಗ ಕಿಚ್ಚ ಸುದೀಪ್ ಅವ್ರದ್ದು ಇದೆಲ್ಲ ಬಂತಲ್ಲ, ನಿಮ್ದು ನಿಮ್ಮ ಮನೆ ಹತ್ರ ಬಂದು ಇದೆಲ್ಲ ಜಗಳ ಮಾಡಿರೋದು, ಅಲ್ಲಿಂದ ನೋಡಕ್ ಶುರು ಮಾಡಿದೆ, ಯಾಕೆ ನೋಡ್ಬೇಕು ಅನ್ನಿಸ್ತದ ನೋಡಿ? ಅಲ್ಲಿಂದ ನನ್ಗೆ ಆಮೇಲೆ ನೀವು ನಿಮ್ ಕಾಲ್ ಮಾಡೋ ಮಾತಾಡ್ತಾರಲ್ಲ ಜನಗಳು, ಅವರೆಲ್ಲ ಅವೆಲ್ಲ ಕೇಳಿದೆ, ಅವೆಲ್ಲ ನೋಡಿದೆ, ಅದೆಲ್ಲ ನೀವು ಮಾತಾಡೋದೆಲ್ಲ ಖುಷಿ ಆಯ್ತು, ಒಳ್ಳೇದನ್ನ ಹೇಳ್ತಾ ಇದ್ದೀರ ಎಲ್ಲರಿಗೂ, ಒಳ್ಳೇದನ್ನ ಬಯಸ್ತೀರ, ಅದು ನಮಗ್ ಖುಷಿ ಆಯ್ತು, ಅದಕ್ಕೆ ನಾನು ಇದೊಂದು ಡೌಟ್ ಇತ್ತಲ್ಲ, ಕೇಳ್ಕೊಂಡ್ರೆ ಹೇಳ್ತಾರೆ ಏನು ಅಂತ ಗೊತ್ತಾಗುತ್ತೆ ಅಂತ ಮನ್ಸಲ್ಲಿ ಅದನ್ನ ಕೊರಗಿತ್ತು ಸರ್ ನನ್ಗೆ, ಇವ್ರ ಹತ್ರ ಕೇಳ್ಕೊಂಡ್ರು ಗೊತ್ತಾಗುತ್ತೆ ಅಂತ ನಿಮಗೆ ಫೋನ್ ಮಾಡಿದೆ। ಜಗಳ ಎಲ್ಲ ನೋಡಿದಾಗ ನಿನಗೆ ಬೇಜಾರಾಗ್ಲಿಲ್ವಾ? ಈ ಮನುಷ್ಯ ಯಾಕೆ ಇಷ್ಟು ಜಗಳ ಆಡೋದು ಅಂತ? ಅಲ್ಲ, ನಂಗೆ ಅಷ್ಟೊಂದು ಜನ ಮನೆ ಒಳಗೆ ನುಗ್ಗಿಬಿಟ್ಟಿದ್ರಲ್ಲ, ಅದು ಬೇಜಾರಾಯ್ತು ಸರ್, ಮನೆ ಒಳಗಡೆ ನುಗ್ಗಿದ್ದು ತುಂಬಾ ತಪ್ಪು, ಅದು ನಂಗೆ ಬೇಜಾರಾಯ್ತು ಅದಕ್ಕೆ, ಆಮೇಲೆ ನೀವು ಅವ್ರದ್ದು ಬೇರೆ ಕಾಲಗಲ್ಲೆಲ್ಲ ಮಾತಾಡ್ತಿರಲ್ಲ, ಅದು ನಂಗೆ ಖುಷಿ ಆಯ್ತು ಎಲ್ಲರ ಜೊತೆನು ಮಾತಾಡೋದು ನೀವು। ಫೇಸ್ಬುಕ್ ಅಲ್ಲಿ ಹಾಕ್ಲಾ? ಯಾಕಂದ್ರೆ 10 ಜನ ಕಲ್ತ್ಕೋತಾರೆ ಪಾಪ, ಸೇಮ್ ಪ್ರಾಬ್ಲಮ್ ಅಲ್ಲಿ ಇರ್ತಾರೆ ನಮ್ಮ. ಏನ್ ತೊಂದರೆ ಇಲ್ಲ ಸರ್, ಹಾಕಿ ಹಾಕಿ ಸರ್, ನನ್ನಂತ ವಿಧವೆಯರಿಗೂ ಗೊತ್ತಾಗ್ಲಿ ಅವ್ರಿಗೂ, ಅವರು ತುಂಬಾ ಬೇಜಾರಾಗ ಬೇಜಾರು, ಅದೇನ್ ತೊಂದರೆ ಇಲ್ಲ ಸರ್ ಹಾಕಿ, ಹಾಗೆ ನಂಗೆ ಮುಂದೆ ಆಗ ಚೆನ್ನಾಗಿರ್ತೀನ ಸರ್। ತುಂಬಾ ಚೆನ್ನಾಗಿರ್ತೀಯ. ಹೌದು ಸರ್। ಓಕೆ.